ನಾನು ಹಾವೇರಿ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೆ. ಅದು ಅವ್ರು ಹೇಳಿರಲಿಲ್ಲ. ನಾನು ಹಾವೇರಿಗೆ ಹೋಗಿದ್ದೆ, ಆಸ್ಪತ್ರೆಗೆ ಹೋಗೋಣ ಅಂತ ಹೋದೆ. ಹೋದ್ರೆ ಎರಡು ಕಡೆ ಸೋರ್ತಾ ಇದೆ, ಅಲ್ಲಿ ಪೇಷಂಟ್ಗಳಿದ್ದಾರೆ. ಆ ಇಂಜಿನಿಯರು ಅದು ರಿಪೇರಿ ಮಾಡಿ ಸೋರೋಗೋದನ್ನ ತಪ್ಪಿಸೇ ಇಲ್ಲ. ಆ ಡಾಕ್ಟರ್ ಹೇಳಿದಾರಂತೆ ಡಿಸ್ಟಿಕ್ ಸರ್ಜನ್ನು, ಆದ್ರೂ ಕೇಳಿ ಮಾಡೇ ಇಲ್ಲ. ಅದಕ್ಕೆ ಅವನ ಕೂಡಲೇ ಅಲ್ಲೇ ಸ್ಪಾಟ್ನಲ್ಲಿ ಸಸ್ಪೆಂಡ್ ಮಾಡಿದೆ. ಅವನು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಸ್ಪೆಂಡ್ ಮಾಡಿದೆ. ಅವನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೂ ಹೇಳಿಲ್ಲ, ಚೀಫ್ ಇಂಜಿನಿಯರ್ಗೂ ಹೇಳಿಲ್ಲ. ಅಲ್ಲದೆ ಅವರಿಬ್ಬರನ್ನು ಸಸ್ಪೆಂಡ್ ಮಾಡ್ತಿದ್ದೆ. ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನಿನ್ನೆ ಅಲ್ಲೇನೆ ಸ್ಥಳದಲ್ಲೇ ಸಸ್ಪೆಂಡ್ ಮಾಡಿ ಕೂಡಲೇ ಹತ್ತು ದಿನದಲ್ಲಿ ಅದನ್ನೆಲ್ಲ ರಿಪೇರಿನೆಲ್ಲ ನೀರು ಸೋರದಿದ ರೀತಿ ಮಾಡಬೇಕು ಅಂತ ಹೇಳಿ ಹೇಳಿದ್ದೀನಿ. ಒಂದು ವೇಳೆ ಕಾಂಟ್ರಾಕ್ಟರು ಕೋಆಪರೇಟ್ ಮಾಡದೆ ಹೋದ್ರೆ, ಕೆಲಸ ಮಾಡದೆ ಹೋದ್ರೆ ಅವನ್ನ ಬ್ಲಾಕ್ ಲಿಸ್ಟ್ ಹಾಕಬೇಕು ಅಂತ ಹೇಳಿದ್ದೀನಿ. ಸಿಎಂ ಇನ್ಸ್ಟ್ರಕ್ಷನ್ ಮಾಡಿಲ್ಲ ಅಂತಂದ್ರೆ ಅದಕ್ಕೆ ಸಸ್ಪೆಂಡ್ ಮಾಡಿರೋದಲ್ವಾ? ಸಸ್ಪೆಂಡ್ ಮಾಡಿದ್ದು ಯಾಕೆ? ಮತ್ತೆ ಬೇರೆ ಜಿಲ್ಲೆಗಳಲ್ಲಿ ಹಂಗಿದ್ರೆ ಅವ್ರ ಮೇಲೂ ಕ್ರಮ ತಗತ್ತೀವಿ. ಜಿಲ್ಲಾಧಿಕಾರಿ ಜಿಲ್ಲಾ ಮಂತ್ರಿಗಳಿಗೆ ಕೂಡಲೇ ನನ್ನ ತಿಳಿಸಿದ್ರೆ ಕೂಡಲೇ ಕ್ರಮ ತಗತ್ತೀವಿ. ಅಧಿಕಾರಿಗಳು ಜಿಲ್ಲಾ ಕೇಂದ್ರದಲ್ಲಿ ಮತ್ತೆ ತಾಲೂಕು ಕೇಂದ್ರದಲ್ಲಿ ಇರದೇ ಇರದೆ ಅದು ಹೇಳಿದ್ದಾರೆ ನಮ್ಮ ಜಿಲ್ಲಾ ಡೆಪ್ಯೂಟಿ ಚೀಫ್ ಮಿನಿಸ್ಟರ್. ಆಯಾ ಅಧಿಕಾರಿಗಳು ತಾಲೂಕು ಹೆಡ್ ಕ್ವಾರ್ಟರ್ಸ್ ನಲ್ಲಿ ಇರಬೇಕು, ಇವು ವಿಲೇಜ್ ಅಕೌಂಟೆಂಟ್ಗಳು ಅಲ್ಲೇ ಇರಬೇಕು, ಅವರು ಊರುಗಳಲ್ಲೇ ಇರಬೇಕು, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಅವರ ಹೋಬಳಿಗಳಲ್ಲೇ ಇರಬೇಕು, ಎಲ್ಲಿ ಅವರ ಜುರಿಸ್ಡಿಕ್ಷನ್ ಇದೆಯಲ್ಲ ಅಲ್ಲೇ ಇರಬೇಕು, ಅಧಿಕಾರಿಗಳು ಕೈ ಸಿಕ್ಕಬೇಕು, ಜನರಿಗೆ ಅವರು ಯಾವ ಸೈಮ್ ಸಮಯ ಭೇಟಿ ಕೊಡ್ತೀವಿ ಅಂತಾರೆ ಆ ಸಮಯದಲ್ಲಿ ಇವರು ಅಧಿಕಾರಿಗಳ ಕಡೆ ಅಲ್ಲ, ಅಧಿಕಾರಿಗಳು ಹೇಳೋ ಸಮಯ ಅಲ್ಲ, ಅವರು ಹೇಳೋ ಸಮಯಕ್ಕೆ ಭೇಟಿ ಮಾಡಬೇಕು ಅಂತ ಹೇಳಿದ್ದೀನಿ. ಇದು ಅವರ ಜಿಲ್ಲೆಯಲ್ಲಿ ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಅನ್ವಯ ಆಗಬೇಕು ಅಂತ ಮಾಡಿದ್ದೀವಿ. ಅದನ್ನು ಬಹಳ ಸ್ಟ್ರೆಸ್ ಮಾಡಿ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾನು ಹೇಳಿದ್ದೀನಿ, ಅವರು ಹೇಳಿದ್ದಾರೆ. ಇನ್ಕ್ಲೂಡಿಂಗ್ ಪಿಡಿಒ ವಿಲೇಜ್ ಅಕೌಂಟೆಂಟ್, ಯಾರು ಜಿಲ್ಲಾ ಕೇಂದ್ರದಲ್ಲಿ ಇರಬೇಕು ಜಿಲ್ಲೆ ಇರಬೇಕು, ತಾಲೂಕು ಇರಬೇಕು ತಾಲೂಕು ಇರಬೇಕು, ಪಂಚಾಯತ್ ಇರಬೇಕು ಪಂಚಾಯತ್ ಇರಬೇಕು, ಅವ್ರದೆಲ್ಲ ಒಂದು ಪುಸ್ತಕ ಮಾಡಬೇಕು. ಪ್ರತಿ ಜಿಲ್ಲೆಲ್ಲೂ ಅವ್ರ ಫೋನ್ ನಂಬರ್, ಅವ್ರ ಅಡ್ರೆಸ್, ಎಲ್ಲಿ ಸಿಗ್ತಾರೆ, ಏನ್ ಮಾಡ್ತಾರೆ ಅಂತ ಪ್ರತಿ ಜಿಲ್ಲೆಗೂ ಒಂದೊಂದು ಡಾಕ್ಯುಮೆಂಟ್ ಮಾಡಿ ಸಾರ್ವಜನಿಕರಿಗೆ ಎಲ್ಲ ಗೊತ್ತಾಗಬೇಕು. ಖಂಡಿತ ಅದಕ್ಕೆ ಅದನ್ನೇ ಚೀಫ್ ಮಿನಿಸ್ಟರ್ ಮುಂದೆ ಇಡೀ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳಿಗೂ ಅದನ್ನೇ ಹೇಳಿದೀವಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.